ಈ ನಾನು ಆಗಲೇ ಹೇಳಿದಾಗೆ ಎರಡನೇ ಸಿನಿಮಾ ದೊಡ್ಡ ಸಕ್ಸಸ್ಸು, ಒಂದು ಸಕ್ಸಸ್ಸೋ ಹಿಟ್ಟೋ ಇಲ್ಲದ್ರೆ ಒಂದು ನಾರ್ಮಲ್ ಸಕ್ಸಸ್ಸು, ಈ ಎರಡರ ಮಧ್ಯೆ ಎರಡನ್ನೂ ನೋಡಿದೆ ನಾನು. ನಾರ್ಮಲ್ ಮನುಷ್ಯ, ಏನೂ ಗೊತ್ತಿಲ್ಲದ್ರೆ ಒಬ್ಬ ರೈತಾಪಿ ಮಗನ ಮಗ ದೊಡ್ಡ ಹಿಟ್ ಕೊಟ್ಟಾಗ ಹೆಂಗೆ ನೋಡ್ತಾರೆ ಸಮಾಜ, ಎರಡನೇ ಸಿನಿಮಾಕ್ಕೆ ಹೆಂಗೆಲ್ಲ ಆಗುತ್ತೆ, ಎರಡನ್ನೂ ನೋಡಿದವನಿಗೆ ನನಗೆ ಭದ್ರ ಬುನಾದಿ ಆಯಿತು. ಗೆದ್ದು ಸೋಲು ಅಥವಾ ನೋವುಗಳು ಅನುಮಾನಗಳು ಎರಡರ ಮಧ್ಯೆ ನನಗೆ ಇನ್ನಷ್ಟು ಸ್ಟ್ರಾಂಗ್ ಅದೆ, ಮೆಂಟಲಿ ಸ್ಟ್ರಾಂಗ್ ಅದೆ, ಹೆಂಗೆ ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಹೆಂಗೆ ಡಿಫೆನ್ಸ್ ಮಾಡಬೇಕು ಅಂತ ಕಲ್ತ್ಕೊಂಡಂಗೆ ಆಯ್ತು ನನಗೆ. ನೀವು ನಂಬಲ್ಲ ಸರ್, ಆಫ್ಟರ್ ಪ್ರೇಮ್ ಕಹಾನಿ ಸಾಕಷ್ಟು ತುಂಬಾ ನನಗೊಂಚೂರು ಮಾನಸಿಕವಾಗಿ ಬೇಜಾರಾಯಿತು ನನಗೆ. ತುಂಬ ಕಷ್ಟದಲ್ಲಿದ್ದವನಿಗೆ ಒಂದು ಐಫೈ ಲೈಫ್ ಬಂತು. ಐಫೈ ಲೈಫ್ ಬಂದಾಗ ಅಂದರೆ 1,300 ರೂಪಾಯಿ ಮನೇಲಿದ್ದವನು ಒಂದು 20,000 ರೂಪಾಯಿ ಮನೆವರೆಗೂ ಹೋಗಿ ಕಾರ್ ಲೆವೆಲ್ಗಳವರೆಗೂ ಹೋಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ನನಗೆ ಗೊತ್ತಿಲ್ಲದೆ ಆದಂತಹ ಒಂದು ಅಚಾತುರ್ಯತೆಯಿಂದ ನೀವು ನಂಬಲ್ಲ 14,000 ರೂಪಾಯಿ ನನ್ನ ಮನೆ ಬಾಡಿಗೆ ಕಟ್ಟೋದಕ್ಕೂ ಆಫ್ಟರ್ ಪ್ರೇಮ್ ಕಾನಿ ಕಷ್ಟ ಆಗುವಂಥ ದಿನಗಳು ಬಂದ್ಬಿಡ್ತು ನನಗೆ. ಅಂದರೆ ಒಬ್ಬ ಅಡ್ವೈಸರ್ ಕರೆಕ್ಟಾಗಿ ಇಲ್ಲ ಅಂದರೆ ಏನಾಗುತ್ತೆ ಅಂತ ನನಗೆ ಅಡ್ವೈಸರು ನನ್ನ ಫ್ರೆಂಡ್ ಇರೋರು ಅವ್ರು ಒಟ್ಟೋಗೋರು, ಅವ್ರ ಅಡ್ವೈಸರ್ಸ್ ನಾನು ತಿಳ್ಕೊಳ್ಳಲ್ಲ, ಫ್ರೆಂಡ್ ಅಷ್ಟೇ. ನಮಗೆ ಗೊತ್ತಿಲ್ಲವಲ್ಲ, ನಾವು ಬೆಳೆದು ಬಂದಿಲ್ವಲ್ಲ, ಈ ಒಂದು ಎಲ್ಲ ಹೇಗೆ ನಿಭಾಯಿಸಬೇಕು ಏನು ಮಾಡಬೇಕು ಇವೆಲ್ಲ ನನಗೆ ಹೇಳ್ಕೊಟ್ಟೋರಿಲ್ಲ, ನನ್ನ ಅನುಭವಗಳ ಮೇಲೆ ಕಲ್ತಂತು ನಾನು. ಒಂದು ರೆಂಟ್ ಕಟ್ಟಬೇಕು ಅಂತಂದರು ಅವ್ನು ದೊಡ್ಡ ಡೈರೆಕ್ಟ್ರು, ಪ್ರೇಮ್ ಕಹಾನಿ ದೊಡ್ಡ ಇದು ಎಲ್ಲ ಆದಮೇಲೆ ನಾನು ಹಣನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ಲದೆ 1,400 ರೂಪಾಯಿ ರೆಂಟ್ ಕಟ್ಟೋದು ಕೂಡ ನನಗೆ ಆ ಟೈಮಲ್ಲಿ ಒಂದು ತೊಂದರೆಗೆ ಸಿಕ್ಕಾಕೊಂಬಿಡ್ತೀನಿ, ಆ ಥರದೊಂದು ಪೊಸಿಷನ್ಗೆ ನಾನೇ ತೊಗೊಂಬಿಡ್ತೀನಿ ಗೊತ್ತಿಲ್ಲದೆ. ಸೊ ನೀವು ನಂಬಲ್ಲ, ಎಗೈನ್ ಆಫ್ಟರ್ ಪ್ರೇಮ್ ಕಹಾನಿ ಚೆನ್ನಾಗಿ ನೆನಪಿದೆ. ನಾನು ಮತ್ತು ನಮ್ಮ ಅಭಿಮಾನ್ ರಾಯ್ ಇಬ್ಬರು ಕೂತ್ಕೊಂಡು, ಸರ್ ಏನು ಸರ್ ಪ್ರೇಮ್ ಕಹಾನಿ ನನಗೆಲ್ಲ ಹಿಂಗೆಲ್ಲ ಆಯ್ತಲ್ಲ, ನನಗೊಂದು ಕತೆ ಕಳಿಸ್ತು, ನನಗೆ ಈ ಥರ ಕಷ್ಟ ಆಗ್ತಿದೆ ಸರ್ ತುಂಬ, ನಾನು ಹೆಂಗೋ ನೆಮ್ಮದಿಯಾಗಿದ್ದೆ, ಏನಕ್ಕೆ ಬೇಕಿತ್ತು ಇದೆಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಷನ್ ಇದ್ದಾಗ ಬಾ ಸುಮ್ಮನೆ ಬೇಜಾರಾಗಬೇಡ ಅಂತೇಳಿ ಅಭಿಮಾನ್ ರಾಯ್ ನನ್ನ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ಯಾವ ಲಾಲ್ಬಾಗ ನನ್ನ ಕೆರಿಯರ್ ಶುರುವಾಯಿತು, ಎಗೇನ್ 2 ಸಿನಿಮಾ ಆದಮೇಲೆ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ನಾನು ಅಭಿಮಾನ್ ರಾಯ್ ಕೂತ್ಕೊಂಡು ಒಂದು ಕಲ್ಲ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಏನು ಮಾಡೋದು, ನೆಕ್ಸ್ಟ್ ಭವಿಷ್ಯ ಏನು, ನೆಕ್ಸ್ಟ್ ಫ್ಯೂಚರ್ ಏನು, ನೆಕ್ಸ್ಟ್ ಸಿನಿಮಾ ಏನು, ಎರಡನೇ ಸಿನಿಮಾಕ್ಕೆ ನನಗೆ ಗೊತ್ತಿಲ್ಲ, ಎಲ್ಲರೂ ಬೇರೆ ಬೇರೆ ಥರ ಆಗೋಗಿದೆ, ನನಗೆ ಇನ್ನು ಹೆಂಗಿರುತ್ತೆ ಸರ್ ಭವಿಷ್ಯ, ನಾನೇನು ಊರಿಗೆ ಹೋಗ್ಬೇಕಾ, ಜಮೀನು ಮಾಡಬೇಕಾ, ಹೆಂಗೆ ಮಾಡಬೇಕು, ನಿನ್ನ ಹತ್ರ ಕತೆ ಇದೆಯಾ ಅಂತ. ಆವಾಗ ನಾನು ಈ ಮೈಲಾರಿ ಅಂತಕ್ಕಂಥ ಒಂದು ಕತೆ, ನಂತರ ಸಾಕಷ್ಟು ಕತೆಗಳು ಸ್ಟೋರ್ ಮಾಡಿರ್ತೀನಿ ನಾನು, ನನ್ನ ವೃತ್ತಿನೇ ಅದು ಆಗಿರೋದ್ರಿಂದ ಒಂದು ಕತೆನ ಅಭಿಮಾನ್ ರಾಯ್ಗೆ ಹೇಳ್ತೀನಿ. ಅಭಿಮಾನ್ ರಾಯ್ಗೆ ಹೇಳಿದಾಗ ಅವ್ರೇನು ಮಾಡ್ತಾರೆ, ತುಂಬ ಚೆನ್ನಾಗಿದೆ ಚಂದ್ರು, ಯಾಕೆ ಹೆದರ್ತೀಯ, ನಿನ್ನ ಹತ್ರ ಸ್ಟಾಕ್ ಇದೆಯಲ್ಲ, ಇದೇ ನಿನ್ನ ಆಸ್ತಿ, ಹೆದರಬೇಡ, ಇದನ್ನು ಯಾರಿಗಾದರೂ ಒಬ್ಬ ದೊಡ್ಡ ಪ್ರೊಡ್ಯೂಸರ್ಗೆ ಹೇಳುವಂತಾರೆ. ನೀವು ನಂಬಲ್ಲ ಸರ್, ಎಗೇನ್ ಆ್ಯಸ್ ಯೂಶ್ವಲಿ ಮೂರನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾ ಪ್ರಯತ್ನ ಪಟ್ಟಿದ್ದು ಚಿಂಗಾರಿ ಪ್ರೊಡ್ಯೂಸರ್ ಮಹಾದೇವ್ ಅವ್ರಿಗೆ ಹೇಳಿದ್ದೆ, ಅವ್ರು ಸಿನಿಮಾ ಮಾಡೋಕ್ಕಾಗಲಿಲ್ಲಕ್ಕ, ತುಂಬ ಚೆನ್ನಾಗಿದೆ ಮಾಡೋಣ ಅಂದ್ಕೊಂಡು ನಾನು ಅವ್ರು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಎಗೇನು ಮಹಾದೇವ್ರಿಗೆ ಅಲ್ಲಿಂದ ಫೋನ್ ಹಾಕ್ತೀನಿ, ಅಣ್ಣ ನಮಸ್ಕಾರ, ನಾನು ಚಂದ್ರು ಮಾತು, ಅಯ್ಯೋ ಏನಪ್ಪಾ ಚಂದ್ರು ಚೆನ್ನಾಗಿದೆಯಾ ನೋಡಿ, ನಾನು ತಾಜ್ಮಹಲ್ ಕತೆ ಹೇಳಿದೆ ದೊಡ್ಡ ಹಿಟ್ಟಾಗೋಯ್ತು ಅಂತ ಅವರು ಹೇಳ್ತಾರೆ. ಅಣ್ಣ ನಾನು ಕತೆ ಹೇಳ್ತೀನಿ, ಅಣ್ಣ ಏ ಬಾಬಾ ಆಫೀಸಿಗೆ ಬಾ ಅಂತಾರೆ. ಸರ್ ಹೋಗಿ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಕತೆ ಹೇಳ್ತೀನಿ, ತುಂಬ ಖುಷಿಪಡ್ತಾರೆ. ಮೈಲಾರಿ ಕತೆ ತುಂಬ ಚೆನ್ನಾಗಿದೆ ಚಂದ್ರು, ತುಂಬ ಚೆನ್ನಾಗಿದೆ, ಬಟ್ ನೋಡೋಣ ಅಂತ ಹೇಳ್ತಾರೆ. ಒಂದು ಈ ಪ್ರೇಮ್ ಕಾನಿ ಕಾಂಟ್ರವರ್ಸಿ ಪೇಪರಲ್ಲಿ ಅದು ಇದೆಲ್ಲ ಓದಿನೋ ಏನು ಭಯಪಟ್ರೋ ಗೊತ್ತಿಲ್ಲ, ಅವ್ರೇನು ರಿಯಾಕ್ಷನ್ ಕೊಡಲ್ಲ ಅವರು. ಸೇಮ್ ತಾಜ್ಮಹಲ್ ಕತೆ ಕೇಳ್ದಂಗೆ ಮೈಲಾರಿ ಕತೆ ಕೇಳಿ ಸುಮ್ಮನಾಗ್ತಾರೆ. ನಂದು ಅಭಿಮಾನ್ ರಾಯ್ ಅವ್ರದ್ದು ಜರ್ನಿ ಶುರುವಾಗುತ್ತೆ. ತುಂಬ ಬೇಜಾರಾಗೋದು, ಗಾಡಿ ಇದೆ, ಇವಾಗ ಕಾರ್ ಇದೆ, ಬಟ್ ಕಾರ್ ಇದ್ದರೂ ಪೆಟ್ರೋಲ್ ಹಾಕೋಕ್ಕೆ ಕಾಸಿಲ್ಲ, ಆ ಥರದ್ದೊಂದು ಪರಿಸ್ಥಿತಿ. ಇಬ್ಬರು ಹೋಗ್ತೀವಿ, ಎಲ್ಲ ಗಾಡಿ ಹಾಕ್ತೀವಿ, ಒಂದು ಕಲ್ ಮೇಲೆ ಕೂತ್ಕೋತೀವಿ. ಈಗ ಏಯ್ ಚಂದ್ರು ಅಂತ ಗುರುತಿಸೋಷ್ಟು ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಈಗ ಜನ, ಅಲ್ಲಿ ಚಂದ್ರು ಅಲ್ವಾ ತಾಜ್ಮಹಲ್ ಡೈರೆಕ್ಟರ್ ಅಲ್ವಾ ಅಂತ. ಒಂದು ಕಡೆ ಕಾರ್ನರ್ಗೆ ಹೋಗಿ ಇಬ್ಬರು ಕೂತ್ಕೊಳ್ತೀವಿ. ಏನು ಮಾಡೋದು ಸರ್ ಅಂತಂದರೆ, ಅಂದರೆ ತುಂಬ ಒಂದು ಡಿಪ್ರೆಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬೇಜಾರು ದಿನಗಳು ಅಂತ ಹೇಳ್ತೀನಿ, ಕಷ್ಟದ ದಿನಗಳದು. ಕೂತ್ಕೊಂಡಾಗ ಶಿವಣ್ಣವ್ರಿಗೆ ಕತೆ ಸೂಟ್ ಆಗುತ್ತೆ, ಶಿವಣ್ಣವ್ರಿಗೆ ಯಾಕೆ ನೀನು ಹೇಳಬಾರ್ದು ಅನಿಸುತ್ತೆ. ಖಂಡಿತ ಸರ್, ಶಿವಣ್ಣವ್ರಿಗೆ ಹೇಳ್ತೀನಿ ಅಂತೇಳಿ ಇಮ್ಮಿಡಿಯೇಟಾಗಿ ಏನು ಮಾಡ್ತೀನಿ, ಶಿವಣ್ಣವ್ರ ನಂಬರ್ ತೊಗೊಂಡು ಅಲ್ಲಿಂದನೇ ನಾನು ಫೋನ್ ಮಾಡ್ತೀನಿ. ಒಂದು 3-4 ದಿನ ಈ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಪ್ರೊಸೆಸ್ಸಲ್ಲಿ ಫೋನ್ ಮಾಡಿ, ಅಣ್ಣ ನಾನು ಈ ಥರ ತಾಜ್ಮಹಲ್ ಡೈರೆಕ್ಟ್ರು ಅಂದರೆ ನೀವು ನಂಬಲ್ಲ ಸರ್, ಅಣ್ಣವ್ರ ಮಕ್ಕಳೇ, ಯಾವತ್ತು ಅಣ್ಣವ್ರ ಮಕ್ಕಳೇ, ಯಾರು ಅಂತಾರೆ, ಅಣ್ಣ ನಾನು ತಾಜ್ಮಹಲ್ ಪ್ರೇಮ್ ಕಹಾನಿ ಸಿನಿಮಾ ಮಾಡಿದ್ದೆ ಡೈರೆಕ್ಟ್ರು ಆರ್ ಚಂದ್ರು ಅಂತ, ನಿಮಗೊಂದು ಕತೆ ಹೇಳು. ಹೇ ಡೈರೆಕ್ಟ್ರೇ ನಮಸ್ಕಾರ, ಹೌದಾ, ಹೇ ವೆಲ್ಕಮ್ ವೆಲ್ಕಮ್, ನಾಳೆ ಬನ್ನಿ ಮನೆಗೆ ಬನ್ನಿ ಕತೆ ಹೇಳಿ ಅಂತಾರೆ ಶಿವಣ್ಣ. ಸರ್ ಶಿವರಾಜ್ ಕುಮಾರ್ ಸರ್ ನನಗೆ ನಾಳೆ ಬರೋಕ್ಕೆ ಹೇಳು ಅಂತಾರೆ, ಧೈರ್ಯವಾಗಿ ಹೋಗು ಚಂದ್ರು ಕತೆ ಹೇಳು ಅಂತಾರೆ.
ಸೀದ ಅಲ್ಲಿಂದ ನೇರೋಗಿ ಮನೆಗೆ ಹೋಗ್ತೀನಿ. ಶಿವಣ್ಣವ್ರು ಕೂತಿರ್ತಾರೆ, ನನಗೆ ಭಾಳ ಖುಷಿ. ಶಿವಣ್ಣವ್ರು ಮೀಟ್ ಮಾಡ್ತೀನಿ, ಅಲ್ಲಿವರೆಗೂ ಶಿವಣ್ಣವ್ರನ್ನ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಶೂಟಿಂಗಲ್ಲಿ ನೋಡಿದ್ದೆ. ಹೋಗ್ತೀನಿ ಸರ್ ಸಿನಿಮಾ ಒಂದೊಂದು. ಅದಕ್ಕೂ ಮುಂಚೆ ಒಂದು ಸಂಕಲ್ಪ ಇರುತ್ತೆ ಶಿವಣ್ಣವ್ರಿಗೆ, ನಾನು ಸಿನಿಮಾ ಮಾಡೋಕ್ಕೆ ಮುಂಚೆ ಡೈರೆಕ್ಟರ್ ಆಗೋಕ್ಕೆ ಮುಂಚೆ ಒಂದು ಚಿಕ್ಕದೊಂದು ಕತೆ ಹೇಳ್ತೀನಿ ಸರ್. ಜೋಗಿ 100 ಡೇಸ್ ಫಂಕ್ಷನ್ ಆಗುತ್ತೆ, ದೊಡ್ಡ ಫಂಕ್ಷನ್ ಪ್ಯಾಲೇಸಲ್ಲಿ. ನೀವು ನಂಬಲ್ಲ ಸರ್ ನನಗೂ, ಅಯ್ಯೋ ದೇವರೇ, ಪೊಲೀಸ್ ಹತ್ರ ಹೊಡ್ತಾ ತಿಂದು ಹಿಂದ್ಗಡೆಯಿಂದ ಶಿವಣ್ಣನ ನೋಡೋಕ್ಕೆ ಎಲ್ಲ ಕಷ್ಟಪಟ್ಟು ಶಿವಣ್ಣ ಸರ್ ನೋಡೋಕೆ ಕಷ್ಟಪಟ್ಟಿರ್ತೀನಿ. ಪ್ರೇಮ್ ಸರು ಶಿವಣ್ಣವ್ರು ನೋಡಿ ನಾನು ಅಸ್ಟೆಂಡ್ ಡೇಟಿರೋ ಲೈಫಲ್ಲಿ. ಅವತ್ತು ಪೊಲೀಸರ ಹತ್ರ ಒಂದು 2 ಏಟು ಬೀಳುತ್ತೆ, ಫೈಲ್ ಇರಲ್ಲ. ನಾನು ಅವತ್ತೊಂದು ಸಂಕಲ್ಪ ಹೆಂಗೆ ಗೊತ್ತಾ ಸರ್ ಮಾಡಿದ್ದು, ನನ್ನ ಲೈಫಲ್ಲಿ ನಾನು ಒಂದು ಸಿನಿಮಾ ಮಾಡಬೇಕು ಶಿವಣ್ಣವ್ರದ್ದು. ಪ್ರೇಮ್ ಅವರು ಇದ್ರಲ್ವ, ಅಲ್ಲಿ ಎಲ್ಲ ಜೋ ಪ್ರೇಮ್ ಅಂತಿರ್ತಾರೆ, ಅಲ್ಲಿ ಚಂದ್ರು ಅಂತ ಕರಿಬೇಕು, ನಾವು ದೊಡ್ಡ ಹಿಟ್ ಕೊಡಬೇಕು, ಶಿವಣ್ಣವ್ರದ್ದೊಂದು ಸಿನಿಮಾ ಮಾಡಬೇಕು ಅಂತ ಸರ್. ದೇವರೇ ನನಗೆ ಆ ಥರದ್ದೊಂದು ದಿನಗಳು ಕೊಡಪ್ಪ ಅಂತೇಳಿ ಪೊಲೀಸರ ಹತ್ರ ಒದೇ ತಿಂದು ಹಿಂದ್ಗಡೆ ಎದ್ದೆದ್ದು ಶಿವಣ್ಣವ್ರು ನೋಡ್ಕೊಂಡು ಬಂದಿರ್ತೀನಿ. ಅವ್ರ ಮನೆ ಹೊಸಲು ತೊಳೆದಾಗ ಅದೆಲ್ಲ ನೆನಪಾಗುತ್ತೆ ನನಗೆ, ಶಿವಣ್ಣವ್ರನ್ನ ಎದುರುಗಡೆ ಕೂತ್ಕೊಂಡು ಕತೆ ಹೇಳ್ತಿದ್ದೀನಿ ನಾನು ಅಂತ. ನೇರವಾಗಿ ಶಿವಣ್ಣ ಸರ್ ಮನೆಗೆ ಹೋಗ್ತೀನಿ. ಎಂಥ ಕಲ್ಚರ್ ಅಂದರೆ ಸರ್ ಅದು, ಎಲ್ಲರೂ ಹೇಳ್ತಾರೆ, ನಾನು ಹೇಳಿದ್ರೆ ಅತಿಶಯೋಕ್ತಿಯನ್ನು ಆಗಲ್ಲ, ಅದು ಸತ್ಯ ವಾಸ್ತವ. ಒಂದು ಸಂಪ್ರದಾಯ ಸಂಸ್ಕೃತಿ ಕಲ್ಚರ್ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಸರಿಂದ ಅವ್ರ ಮಕ್ಕಳಿಗೆ ಬಂದಿರೋ ಬಳುವಳಿ ಅಲ್ಲಿ ನೋಡಿನೇ ನಾವು ತಿಳ್ಕೊಳ್ಬೇಕು. ಎಂಥವರು ಕೂಡ ಮನೆಗೆ ಹೋದರೆ ಅವ್ರು ನನ್ನ ಬರಮಾಡಿಕೊಂಡಿದ್ದ ರೀತಿ, ನಾನೇನೋ ದೊಡ್ಡ ಸೂಪರ್, ನಾನೇನೋ ಸೂಪರ್ ಸ್ಟಾರ್ ಇದ್ದಂಗೆ, ಅಂದರೆ ಅವರು ಸಾಮಾನ್ಯರಿಗೂ ಎಷ್ಟು ಗೌರವ ಕೊಡ್ತಾರೆ ಅಂತ. ಇದನ್ನು ನಾನು ಕಂಡಂಥ ಶಿವರಾಜ್ಕುಮಾರು ಬರಮಾಡಿಕೊಂಡು ಕೂರಿಸಿ ಕಾಫಿ ಕೊಟ್ಟು ತಿಂಡಿ ಮಾಡ್ತೀರಾ ಅಂತ ಹೇಳಿದ್ರು, ಹಣ ಆಗಿದೆ ಅಂತೀನಿ, ಕತೆ ಹೇಳ್ತೀರಾ ಅಂತೇಳಿ ಶುರು ಮಾಡ್ತಾರೆ. ಶುರು ಮಾಡಿ ಕತೆ ಹೇಳಿದ್ರೆ ಶಿವಣ್ಣ ಏನು ಮಾಡೋದು ಒಂದೇ ಮಾತು ಹೇಳ್ತಾರೆ, ಚಂದ್ರು ನೀನೊಂದು ಕೆಲಸ ಮಾಡಪ್ಪ ಅಂಥೇಳಿ ಶ್ರೀಕಾಂತ್ ನಂಬರ್ ತಗೋ. ಏ ಶ್ರೀಕಾಂತ್, ನಾನು ಆರ್ ಚಂದ್ರು ಅಂತ ಡೈರೆಕ್ಟ್ರ್ ಕತೆ ಹೇಳಿದ್ದು ತುಂಬ ಚೆನ್ನಾಗಿದೆ, ಅದನ್ನು ಆರ್ ಎಸ್ ಅವ್ರ ಕತೆ ಹೇಳ್ಸು ಅಂತಾರೆ. ಫೋನ್ ಮಾಡಿದ್ರೆ ಇಮ್ಮಿಡಿಯೇಟ್ ಹಂಗೆ ನನ್ನ ಆರ್ ಎಸ್ ಅವ್ರ ಮನೆಗೆ ಕಳಿಸ್ತಾರೆ, ಹೋಗು ಅಂತಾರೆ. ಅವರು ನಾಳೆ ಬೆಳಗ್ಗೆ ಬಂದುಬಿಡಿ ಅಂತ ಶ್ರೀಕಾಂತ್ ಹೇಳ್ತಾರೆ. ನೆಕ್ಸ್ಟ್ ಡೇ ನಾನು ಕೆ ಪಿ ಶ್ರೀಕಾಂತ್ ಅವ್ರು ಫೋನ್ ಮಾಡಿಕೊಂಡು ಕನಕ್ಪುರಕ್ಕೆ ಹೋಗ್ತೀನಿ. ಕನಕ್ಪುರಕ್ಕೆ ಹೋದರೆ ಕೆ ಪಿ ಶ್ರೀಕಾಂತ್ ಅವರು ಆರ್ ಎಸ್ ಅವ್ರು ಇಬ್ಬರು ಇರ್ತಾರೆ. ಶ್ರೀ ಕೆ ಪಿ ಶ್ರೀಕಾಂತ್ ಅವರು ಆರ್ ಎಸ್ ಅವ್ರ ಕತೆ ಹೇಳ್ರಿ ಅಂತಾರೆ. ಸೊ ಆರ್ ಎಸ್ ಅವ್ರು ಕೂತ್ಕೊಳ್ತಾರೆ ಅವ್ರ ಮನೆಯಲ್ಲಿ ಕನಕ್ಪುರದಲ್ಲಿ. ನೀವು ನಂಬಲ್ಲ ಸರ್ ನಾನು ಅವತ್ತಿನ ದಿನ ಅಗೇನ್ ಬ್ಯಾಕ್ ಟು ಫೀಲ್ಡ್ ಅಂತಾರೆ ಹೋಗಿದ್ದೀನಿ, ಕತೆ ಶುರು ಮಾಡ್ತೀನಿ. ಅವತ್ತು ನಾನು ಹಿಂದೆ ಹೋಗಿದ್ದೀನಿ ಮುಂದೆ ಹೋಗಿದ್ದೀನಿ ನೋಡಲ್ಲ, ಅವತ್ತು ನನ್ನ ಸಂಕಲ್ಪ ಇಷ್ಟೇ, ಜೀವನನೇ ಒಂದು ಹೋರಾಟ, ಇಲ್ಲಿ ಗೆಲ್ಲಬೇಕು ನಾನು. ಅಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿರ್ತೀನಿ, ಒಂದು ಫೈಲ್ ಮುಂದೆ ಇಟ್ಕೊಂಡು ಕತೆ ಸ್ಟಾರ್ಟ್ ಮಾಡ್ತೀನಿ. ಅವ್ರು ಆಲ್ರೆಡಿ 100,000 ಅಡ್ವಾನ್ಸು ಕೊಟ್ಟಿದ್ದರು. ಶುರು ಮಾಡಿದ್ರೆ ಸರ್ ಕತೆ 2.5 ಅವರ್ ಕತೆ ಹೇಳ್ತೀನಿ, 2 ಅವರ್ 20 ನಿಮಿಷ ಕರೆಕ್ಟಾಗಿ ಕತೆ ಹೇಳಿದ್ರೆ ಅವರು ಫುಲ್ ಕಣ್ಣಲ್ಲಿ ನೀರು, ಅಪ್ಪ ಮಗನ ಬಾಂಧವ್ಯ. ಅಲ್ಲಿ ಕೂಡ ಏನು ನಾನು ಸುಮ್ಮನೆ ಏನೋ ಕತೆ ಮಾಡಲ್ಲ, ನಾನು ಒಂದು ನನ್ನ ಸಿನಿಮಾ ನೋಡಿ ಆಚೆ ಬಂದರೆ ಗುಂಗಿಡಿಬೇಕು, ಅದರಿಂದ ಒಂದಷ್ಟು ಸಮಾಜದ ಪರಿವರ್ತನೆ ಆಗಬೇಕು, ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ಆಗಿರಲಿ, ಅದೇನೋ ಒಂದು ಒಳ್ಳೆ ಪರಿವರ್ತನೆ ಆಗಬೇಕು. ಯಾವಾಗಲೂ ಸುಮ್ಮನೆ ಏನೋ ನೋಡಿ ಬಂದೆ ಅನ್ನೋದು ನಾನು ಮಾಡೋಕ್ಕೆ ಹೋಗಲ್ಲ, ಇನ್ನೂ ಮಾಡಲ್ಲ ಮುಂದೇನು. ಸರಿ ಯಾರ ಹೆಸರು, ಇಂಥ ಅದ್ಭುತವಾದ ಕತೆ, ನಂಗೆ ನನ್ನ ತಂದೆ ಎಲ್ಲ ನೆನಪಾದ್ರು ಅಂತೇಳಿ ಶ್ರೀಕಾಂತ್ ಕರೀತಾರೆ. ಸರ್ ನನಗೆ ಆವತ್ತು ಅಭಿಮಾನ್ ರಾಯ್ಗೆ ಕತೆ ಅವ್ರಿಗೆ ಓಕೆ ಆಗುತ್ತೋ ಬಿಡುತ್ತೋ ಬಂದ ತಕ್ಷಣ ನನಗೊಂದು 25,000 ರೂಪಾಯಿ ದುಡ್ಡು ಬೇಕೇ ಬೇಕು, ಇವತ್ತು ರೆಂಟ್ ಕಟ್ಟಬೇಕು ಅಂತ ಹೇಳಿರ್ತೀನಿ. ಹೇಗೇನು ಅವತ್ತು ಟೋಕನ್ ಅಂತೇಳಿ 600,000 ರೂಪಾಯಿ ಆರ್ ಎಸ್ ಅವರು ಚೆಕ್ ಹಾಕ್ಕೊಡ್ತಾರೆ ಸರ್, ಹೇಗೇನು ಮೈಲಾರಿಗೆ ಅಂದರೆ ಬರೀ ಟೋಕನ್ ಅಂತ, ಇನ್ನು ರೆಮೆಂಡ್ರೇಷನ್ ಎಷ್ಟಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹೇಗೇನು ದೇವ್ರು ನನ್ನ ಮತ್ತೆ ಶಿವರಾಜ್ಕುಮಾರ್ ರೂಪದಲ್ಲಿ ಕೈ ಹಿಡಿತಾರೆ. ಸೊ ಅವರೇ ನನ್ನ ದೇವರು ಅಂತ ಅಂದ್ಕೊಳ್ತೀನಿ, ಬಂದು ನನ್ನೆಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ತೀನಿ. ಅದೊಂದು ಪಾಠ ಆಗುತ್ತೆ, ಹಣ ಅಂದರೆ ಹೇಗೆ ಮೇಂಟೈನ್ ಮಾಡಬೇಕು, ಹಣನ ದುಂದು ಮಾಡೋದಲ್ಲ, ಹಣನ ಹೆಂಗೆ ಇಟ್ಕೊಳ್ಬೇಕು ಅಂತ ನನಗೆ ಈ 2 ಸಿನಿಮಾದಲ್ಲಿ ಕಲ್ತ್ಕೊಂಡಂಗಾಗುತ್ತೆ. ಸರ್ ಬರ್ತೀನಿ ಸರ್, ಬಂದು ದೇವರು ಅಲ್ಲಿ ಕೈ ಹಿಡಿತಾರೆ. ಎಗೇನ್ ಶ್ರದ್ಧೆಯಿಂದ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ, ಅದೇ ಭಕ್ತಿಯಿಂದ ಅದೇ ಶ್ರದ್ಧೆಯಿಂದ. ವಾ ಡಾಕ್ಟರ್ ರಾಜ್ಕುಮಾರ್ ಸರ್ ಮಗ ಶಿವಣ್ಣ ಸರ್ ಸಿನಿಮಾ ಮಾಡ್ತೀನಿ ಅಂತಂದರೆ ಇದಂಥ ದೊಡ್ಡ ಡ್ರೀಮು, ನೀವೆಲ್ಲ ನೋಡಿದಾಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಶಿವಣ್ಣವರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ, ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತೋ ಹೇಗೆ ಮುಗಿತೋ ನಂಗೆ ಗೊತ್ತಾಗಲಿಲ್ಲ, ಅನಂತನಾಗವ್ರು ಹೇಳದ್ದೇ ಮಾತನ್ನು ಶಿವಣ್ಣವ್ರು ಹೇಳ್ತಾರೆ, ಚಂದ್ರು ಒಬ್ಬ ಕೃಷಿಕ ಹಾರ್ಡ್ ವರ್ಕರು, ತನ್ನ ಸಿನಿಮಾ ಆಯಿತು ತಾನಾಯಿತು, ಅದು ಬಿಟ್ಟರೆ ಅವ್ನು ಬೇರೆ ಏನೂ ಮಾತಾಡೋದಂತ ಶಿವಣ್ಣವ್ರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ. ನನಗೊಂದು ಲೈಫ್ ಕೊಡ್ತು ಅಂತ ಅಷ್ಟು ದೊಡ್ಡ ಲೆಜೆಂಡು ಮೈಲಾರಿ ನನ್ನ ಕೆರಿಯರ್ಗೆ ನನಗೊಂದು ಲೈಫ್ ಕೊಡ್ತು ಅಂತಾರೆ. ಆ್ಯಕ್ಚುಲಿ ಅದು ನನಗೆ ಲೈಫ್ ಕೊಟ್ಟಿದ್ದು, ಅವ್ರು ದೊಡ್ಡ ಮನುಷ್ಯರು ಅವ್ರಂಗೆ ಹೇಳ್ತಾರೆ. ಸೊ ಮೈಲಾರಿ ದೊಡ್ಡ ಹ್ಯೂಜ್ ಸಕ್ಸಸ್ ಆಗುತ್ತೆ, 100 ಡೇಸ್ ಆಗುತ್ತೆ. ಅದೇ ನಾವು ಮೈಲಾರಿನ ಹುಬ್ಬಳ್ಳಿಲಿ ಒಂದು ಫಂಕ್ಷನ್ ಮಾಡ್ತೀವಿ, ಅದೇ 100,000 ಜನಗಳ ಮಧ್ಯೆ ಸೇಮ್ ಅದೇ ಸ್ಟೇಜಲ್ಲಿ ನನ್ನ ಮುಂದಿನ ಸಿನಿಮಾ ಮಾಡಿಸ್ಕೊಳ್ಳೋ ಪ್ರೊಡ್ಯೂಸರು ಒಂದು ಬಂಗಾರದ ಕಡಗ ತೊಗೊಂಬಂದು ನನಗೆ ಅಲ್ಲಿ ಅಡ್ವಾನ್ಸ್ ಕೊಟ್ಟು ಬಂಗಾರ ಶಿವಣ್ಣ ಆಗಿ ತಕ್ಕವರಿಂದ ನಾನು ಏನು ಜೋಗಿ ಫಂಕ್ಷನ್ ನೋಡಿದ್ನೋ ಅದೇ ಥರ ನನ್ನ ಜಾಗದಲ್ಲಿ ನಿಲ್ಲಿಸಿ ಭಾಸ್ಕರ್ ಅಂತ ನೆಕ್ಸ್ಟ್ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಬಂದು ನನಗೆ ಬಂಗಾರದ ಕಡಗ ಅಡ್ವಾನ್ಸ್ ಹಾಕಿ
ಕಡಗನ ಕೈಗೆ ತೋರಿಸಿ ಗೀತಕ್ಕ ಮತ್ತು ಶಿವಣ್ಣವ್ರ ಕಡೆಯಿಂದ ನನಗೆ ಮನೆಗೆ ಕರ್ಕೊಂಡೋಗಿ ನಾನು ಮತ್ತೆ ಹೇಗೆ ನಾನು ಹೇಳಿದಷ್ಟು ರೆಮ್ಯುನರೇಷನ್ ಕೊಡ್ತಾರೆ. ರೆಮ್ಯುನರೇಷನ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಫ್ಯೂಚರ್ ನೆಕ್ಸ್ಟ್ ಬರೋ ಹುಡುಗರುಗಳಿಗೆ ಯಾವ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಅನುಭವನ ಹೇಳ್ತಿದ್ದೀನಿ ಅಷ್ಟೇ, ಇದು ಬೇರೆ ಇನ್ನೇನು ಇಂಟೆನ್ಷನ್ ಅಲ್ಲ. ಸೊ ದೇವರು ಸ್ಟ್ರಾಂಗ್ ಸಂಕಲ್ಪನ ಹೆಂಗೆ ನೆರವೇರಿಸ್ತಾನೆ ಅಂತಂದರೆ, ಏನು ಪ್ಯಾಲೇಸಲ್ಲಿ ನೋಡಿ ನಾನು ದೇವರೇ ನಾನು ಒಂದು ದಿನ ಶಿವಣ್ಣ ಅವ್ರ ಸಿನಿಮಾ ಮಾಡಬೇಕು ನಾನು ಹಂಗೆ ಇರಬೇಕು ಅಂತ ಏನು ಅಂದ್ಕೊಂಡೆ, ಅದು ಆದಷ್ಟು ಬೇಗನೆ ದೇವರು ನನಗೆ ನನ್ನ ಜೀವನದಲ್ಲಿ ನನಗೆ ಅದನ್ನು ವರವಾಗಿ ಕೊಡ್ತಾರೆ. ಮೈಲಾರಿ ದೊಡ್ಡ ಸಕ್ಸಸ್ ಆಗುತ್ತೆ. ಮೈಲಾರಿ ಟೈಮಲ್ಲಿ ನನಗೆ ಮದುವೆನೂ ಮಾಡ್ಕೊಳ್ತೀನಿ. ನನ್ನ ದೂರದ ಸಂಬಂಧ ಹುಡುಗಿ ಸಂಬಂಧಿಕರ ಹುಡುಗಿನ ನೋಡಿ ಒಂದು ಮಿಡ್ಲ್ ಕ್ಲಾಸ್, ನನಗೆ ಆವಾಗ ಪ್ರೇಮ್ ಕಾನಿ ಪ್ರೊಡ್ಯೂಸರ್ಸ್ ಎಲ್ಲ ದೊಡ್ಡ ದೊಡ್ಡ ಅಲ್ಲಿ ನೋಡು ಇಲ್ಲಿ ನೋಡು, ನನಗೊಂದು ಎಲ್ಲೋದರೂ ಗುರುತಿಸೋದಷ್ಟು ಮಟ್ಟಕ್ಕೆ ನನಗೆ ಆರ್ ಚಂದ್ರ ಒಂದು ಗುರುತಿಸೋಷ್ಟು ಮಟ್ಟಕ್ಕೆ ಹೆಸರು ಬಂದಿರುತ್ತೆ. ಒಂದು ಎಲ್ಲ ಕಡೆಯಿಂದ ನನಗೆ ಒಂದು ಒಳ್ಳೊಳ್ಳೆ ಆಫರ್ ಬರುತ್ತೆ ಮದುವೆಗೆ ಅಂತ, ಅಂದರೆ ನಮ್ಮ ಮಗಳ ಮದುವೆ ಆಗಿ ಅಂಥದ್ದು ಒಂದು ದೊಡ್ಡ ದೊಡ್ಡ ಕಡೆ ಸಂಬಂಧಗಳು ಬರುತ್ತೆ. ನಾನು ಆವಾಗ ಯೋಚನೆ ಮಾಡಿದಿಷ್ಟೇ, ನನ್ನ ಫ್ಯಾಮಿಲಿ ಏನು, ನನ್ನ ಅಪ್ಪ ಅಮ್ಮ ಏನು, ನನ್ನ ತಮ್ಮಂದರೇನು, ನಮ್ಮ ಅಕ್ಕ ಏನು, ನಾನೇನು, ನಾವು ಚೈಲ್ಡ್ಹುಡ್ ಡೇಸಿಂದ ಎಷ್ಟು ಮಟ್ಟಕ್ಕೆ ಫೀಡ್ ಮಾಡ್ಕೊಂಡಿದ್ದೀವಿ. ಈ ಮೆಂಟಾಲಿಟಿಯಲ್ಲಿ ಇರ್ತಕ್ಕಂಥ ಹುಡುಗಿನೇ ಬೇಕು, ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರು ಆ ಭಾವನೆಗಳು ಅಷ್ಟೇ ಇರಬೇಕು ಅಂತೇಳಿ ನಾನು ಹುಡುಕಿದ್ದು ಅಂತವ್ರಂದರೆ, ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಗಳು ಊರುಡಿಗೆರೆ ಅಂತ ತುಮಕೂರು ಹತ್ರ, ನಮ್ಮ ಸಂಬಂಧಿಕರೊಬ್ಬರು ಕರ್ಕೊಂಡೋಗಿ ತೋರಿಸ್ತಾರೆ. ಮದುವೆನೂ ಮೈಲಾರಿ ಈ ಟೈಮಲ್ಲಿ ಶಿವಣ್ಣ ಅವರು, ಗೀತಕ್ಕ ಮತ್ತು ರಾಘಣ್ಣ ಅವರು, ಮತ್ತು ನಮ್ಮ ಆರ್ ಎಸ್ ಶ್ರೀನಿವಾಸ್ ಅವರು, ಅವ್ರ ಮಿಸಸ್ಸು ಕೆ ಪಿ ಶ್ರೀಕಾಂತ್ ಅವರು, ಇಡೀ ಇವರೆಲ್ಲರ ಇಂಡಸ್ಟ್ರಿಯಲ್ಲಿ ಯಶು, ನನಗೆ ಭಾಳ ಖುಷಿ ಪಡ್ತಕ್ಕಂಥ ವಿಚಾರ, ಯಶು ಮತ್ತು ತರುಣ್ಣು ಅಜಯ್ ಎಲ್ಲ ಆಲ್ಮೋಸ್ಟ್ ಇಂಡಸ್ಟ್ರಿ ಎಲ್ಲರೂ ಬಂದು ಟಿ ವಿಲಿ ಟೆಲಿಕಾಸ್ಟ್ ಆಗೋಷ್ಟು ಮಟ್ಟಿಗೆ ಒಂದು ದೊಡ್ಡದಾಗಿ ಮದುವೆ ಆಗುತ್ತೆ. ಚಿಕ್ಕ ಮನೇಲಿ ಮದುವೆ ಮಾಡ್ಕೊಳ್ತೀನಿ, ದೊಡ್ಡದಾಗಿ ಮದುವೆ ಆಗುತ್ತೆ, ಚಾನಲ್ ಬರುತ್ತೆ, ದೇವ್ರಿಗೆ ಒತ್ತು 100 ಕೋಟಿ ನಮನಗಳನ್ನ ಹೇಳ್ತೀನಿ. ಎಲ್ಲೋ ಒಂದು ರೈತರ ಮಗನ ಹುಟ್ಟಿದಂಥ ಅವನನ್ನು ಇಡೀ ಸ್ಯಾಂಡಲ್ವುಡ್ಡಲ್ಲಿ ಇರತಕ್ಕಂಥ ಎಲ್ಲ ಹೀರೋಗಳು ಬಂದು ನನ್ನ ಮದುವೆಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ನನಗೆ ಸ್ಯಾಂಡಲ್ವುಡ್ಡಲ್ಲಿ ಒಂದು ಭದ್ರ ಬುನಾದಿ ಹಾಕಿ ಕೊಟ್ಟಿದ್ದೀರಾ ದೇವರೇ ಅಂತೇಳಿ 100 ಕೋಟಿ ನಮನಗಳನ್ನು ದೇವ್ರಿಗೆ ಸಲ್ಲಿಸ್ತೀನಿ. ಇದಾದ ನಂತರ ನನ್ನ ತಮ್ಮ ಡಾಕ್ಟರ್ ಆಗ್ತಾರೆ, ಇನ್ನೊಬ್ಬ ತಮ್ಮ ಇಂಜಿನಿಯರ್ ಆಗ್ತಾರೆ. ಸೊ ಎಲ್ಲರೂ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಕ್ಕನೂ ಕರ್ಕೊಂಬಂದು ನಮ್ಮ ಅಕ್ಕನಿಗೊಂದು ಮೆಡಿಕಲ್ ಸ್ಟೋರ್ ಹಾಕ್ಕೊಡ್ತೀವಿ. ಓವರಾಲ್ ಮೈಲಾರಿ ಅನ್ನೋದು ನನ್ನ ಜೀವನದ ಎರಡನೇ ಅಡಿಪಾಯವಾಗಿ, ಅಂದರೆ ಮೂರನೇ ಸಿನಿಮಾ, ಅದು ನನ್ನ ಜೀವನಕ್ಕೆ ಭದ್ರ ಬುನಾದಿ ಹಾಕ್ಕೊಡುತ್ತೆ. ಶಿವಣ್ಣ ಸರ್ ಅವರ ಸಹಕಾರ ಸಿಗುತ್ತೆ, ಗೀತಕ್ಕ ನನ್ನ ತಮ್ಮ ಅಂತ ಕರೀತಾರೆ. ಸೊ ಇವರೆಲ್ಲರ ಸಹಕಾರ ಸಿಕ್ಕಿ ನನಗೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಮಟ್ಟಕ್ಕೆ ನನಗೆ ಎರಡನೇ ಗೆಲುವು ನನ್ನನ್ನು ಮತ್ತಷ್ಟು ಏನೇನೋ ಮಾಡಬೇಕು ಸಾಧನೆಗಳು ಅನ್ನೋಷ್ಟು ಮಟ್ಟಕ್ಕೆ ಪ್ರೇರೇಪಿಸುತ್ತೆ. ಅಲ್ಲಿಂದ ಹೊರಟಂಥವನು ಸರ್ ನನ್ನ ಸಿನಿಮಾ 4ನೇ ಸಿನಿಮಾ ಕೋಕೋ, ತೆಲುಗಿನ ಭರಣಿ ಮಿನರಲ್ಸ್ ಅವ್ರು ಬರ್ತಾರೆ, ಪ್ರಿಯಾಮಣಿ, ಶ್ರೀಹರಿ ತೆಲುಗಿನ ಶ್ರೀಹರಿ, ಶ್ರೀನಗರ ಕಿಟ್ಟಿ ನನ್ನ ಸ್ನೇಹಿತ. ಆದ್ದರಿಂದ ನಾನು ಮೈಲಾರಿ ಹಿಟ್ಟಾದಮೇಲೆ ನನಗೆ ಸಾಕಷ್ಟು ಆಫರ್ಗಳು ಬರ್ತದೆ. ಅಪ್ಪು ಸರ್ ಒಂದು ಅಡ್ವಾನ್ಸ್ ಕೊಡಿಸ್ತಾರೆ, ವಿಜಯ್ ಕಿರಿಗಂದೂರು ಹತ್ರ ಫಸ್ಟ್ ಒಂದು ಅಡ್ವಾನ್ಸ್ ಕೊಡಿಸ್ತಾರೆ. ನನ್ನ ಹುಡ್ಕೊಂಬಂದು ಕಿರಿಗಂದೂರು ಫಸ್ಟ್ ಟೈಮ್ ನನಗೆ ದೊಡ್ಡ ಅಮೌಂಟು ಅಡ್ವಾನ್ಸ್ ಕೊಡ್ತಾರೆ. ಈ ಥರದ್ದೆಲ್ಲ ಮತ್ತೆ ಅಗೇನ್ ನನ್ನ ಕಿರಿಯರ್ ಬೇರೆ ಥರ ಬಿಲ್ಟ್ ಆಗುತ್ತೆ. ಯಾವಾಗಲೂ ಅವಾಗ ಅನಿಸಿದ್ದೇನು ಅಂದರೆ, ನೀನು ಗೆಲ್ಲು ಸೋಲ್ಬೇಡ, ಗೆದ್ದರೆ ನಿಲ್ಲಿರ್ತೀಯ, ನೀನು ಸೋತರೆ ನಿನ್ನ ಹೊಡಿತಾರೆ. ಯಾರೇ ಆಗಿರಲಿ, ಇದು ಚಿತ್ರರಂಗನೇ ಅಂತಲ್ಲ, ಎಲ್ಲೇ ಆಗಲಿ ಗೆಲ್ಲಬೇಕಷ್ಟೇ, ಗೆಲ್ತಾನೆ ಇರಬೇಕು. ನೀನು ಬದುಕಿರಬೇಕು ಅಂದರೆ ಗೆಲ್ತಾನೆ ಇರಬೇಕು ಅನ್ನೋ ಒಂದು ಸತ್ಯ ನನಗೆ ಗೊತ್ತಾಗುತ್ತೆ. ಇದಾದ ನಂತರ ಸರ್ ಮೈಲಾರಿ ಮುಗಿಯುತ್ತೆ, ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದು ಕೋಕೋ ಅಂತ. ನನ್ನ ಸ್ನೇಹಿತ ಶ್ರೀನಗರ ಕಿಟ್ಟಿ ನನಗೆ ಒಳ್ಳೆ ಫ್ರೆಂಡು, ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ಕೋಕೋ ಶುರುವಾಗುತ್ತೆ, ಚೆನ್ನಾಗಾಗುತ್ತೆ. ಕೋಕೋನು ಕೂಡ ತೆಲುಗು ರಿಮೇಕ್, ತೆಲುಗುಗೆ ಡಬ್ ಮಾಡ್ತಾರೆ. ತಾಜ್ ಮಹಲ್ ನನ್ನ ಕೇರಿಯಲ್ಲಿ ಫಸ್ಟ್ ಸಿನಿಮಾ ರಿಮೇಕ್ ಆಗುತ್ತೆ. ನಂದು ಎರಡನೇ ಸಿನಿಮಾ ಏನು ಡಬ್ಬಿಂಗ್ ಆಗುತ್ತೆ, ಒಂದು ಒಳ್ಳೆ, ಅದು ಕೂಡ ಒಳ್ಳೆ ಅನುಭವ. ಒಳ್ಳೆ ಪ್ರೊಡ್ಯೂಸರು, ಅವ್ರದ್ದೊಂದು ಕತೆ ಕೊಡ್ತಾರೆ. ಫಸ್ಟ್ ಟೈಮ್ ನಾನು ಅವ್ರ ಕಥೆಯನ್ನು ಅವ್ರು ಹೇಳಿದಾಗೆ ಬೇರೆಯವ್ರ ಕಥೆನೂ ಹ್ಯಾಂಡಲ್ ಮಾಡಬಲ್ಲೆ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಆ ಸಿನಿಮಾ ಮಾಡ್ತೀನಿ. ಆ ಕಾಲದಲ್ಲೇ ಇವತ್ತು ನೀವು ಕೋಕೋ ನೋಡಿದ್ರೆ ಗೊತ್ತಾಗುತ್ತೆ, ಕೋಕೋನು ಕೂಡ ಒಂದು ಯಶಸ್ಸನ್ನು ಕಾಣುತ್ತೆ. ಕೋಕೋ ಮುಗಿದ ನಂತರ, ಶ್ರೀನಗರ ಕಿಟ್ಟಿ ಮತ್ತು ಪ್ರಿಯಾಮಣಿಯವ್ರ ಕಾಂಬಿನೇಷನ್ ಮುಗಿದ ನಂತರ ಚಾರ್ಮಿನಾರ್, ಚಾರ್ಮಿನಾರ್ ಅಂತ ಸಿನಿಮಾನ ಶುರು ಮಾಡ್ತೀನಿ. ಚಾರ್ಮಿನಾರ್ ಹುಟ್ಟಿದ್ದು ಕೂಡ ಸೂಪರ್ ಅದ್ಭುತವಾದ, ನಾನು ಯಾವಾಗಲೂ ಅನುಭವಗಳ ಮೇಲೆ ನೋಡಿದ್ದನ್ನು ಮತ್ತು ಸಮಾಜದ ಮೇಲೆ ಏನು ವರ್ಕ್ ಆಗುತ್ತೆ ಇಷ್ಟೇ ಸಿನಿಮಾಗಳು ಮಾಡಿ. ನನ್ನ ಸ್ಟೈಲು ಸಮಾಜದ ಮೇಲೆ ಇದು ಏನು ವರ್ಕ್ ಮಾಡುತ್ತೆ, ಸಿನಿಮಾ ನೋಡಿ ನಕ್ಕು ಖುಷಿಪಟ್ಟು ಆಚೆ ಬಂದುಬಿಟ್ರೆ ನನಗೆ ಇಷ್ಟ ಆಗಲ್ಲ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನಾಗಬೇಕು ಅಂದರೆ, ಎಸ್ ಈ ಸಿನಿಮಾದ ಕಂಟೆಂಟ್ ಇದು ತಿಳ್ಕೊಂಡು ಆಚೆ ಬಂದ್ವಿ ಅಂತಂದರೆ ನನಗೆ ಖುಷಿಯಾಗುತ್ತೆ. ಸುಮ್ಮನೆ ಏನೋ ಮಾಡ್ಕೊಂಡು ಬಂದು ಡಮ್ 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 ಕಲಪಟ್ಟಿಗೆ ತುಂಬಿಟ್ಟು ಡಮ್ ಅಂತ ದುಡ್ಡು ಮಾಡೋ ಸಿನಿಮಾಗಳು ನನಗೆ ಇಷ್ಟ ಇಲ್ಲ. ನಾಳೆ ನಾನು ಇಲ್ಲದೇ ಇದ್ದಾಗಲೂ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಥವಾ ತುಂಬ ಜನ ಆ ಸಿನಿಮಾಗಳನ್ನು ನೋಡಿದಾಗ ಎಂಥ ಮೆಸೇಜ್ ಹೇಳೋ ಕೊಟ್ಟಿದ್ದಾನೆ ಈ ಡೈರೆಕ್ಟ್ರು, ಅದು ಇವನು ನಂದೇ ಒಂದು ವರ್ಗ ಇರಬೇಕು ಅನ್ನೋ, ನಂದೇ ಒಂದು ಛಾಪ್ ಇರಬೇಕು ಅನ್ನೋ ಸಿನಿಮಾಗೆ ಮಾಡ್ಕೊಂಡು ಇಷ್ಟಪಡೋದು. ಸೊ ನನ್ನ ಸ್ಕೂಲ್ಗೆ
ನನಗೊಂದು ಎಗೇನ್ ಮತ್ತೆ ಸ್ಟಾರ್ಡಮ್ ಬರುತ್ತೆ, ಮತ್ತೆ ನನ್ನೆಲ್ಲ ಇಷ್ಟಪಡಂಗೆ ಆಗ್ತಾರೆ ಆಫ್ಟರ್ ಮೈಲಾರಿ ಖೋಖೋ ಇದೆಲ್ಲ, ಮತ್ತೆ ಸ್ಟೆಬಿಲಿಟಿಗೆ ಬರ್ತೀನಿ. ಅಲ್ಲಿ ನಮ್ಮ ಸ್ಕೂಲಿಂದ ನನಗೊಂದು ನನ್ನ ಹಳೆ ಫ್ರೆಂಡ್ ಒಬ್ಬ ಕಾಲ್ ಮಾಡ್ತಾನೆ. ಅವನು ಇವಾಗ ಒಂದಷ್ಟು ಸಣ್ಣಪುಟ್ಟ ಕೆಲಸಗಳು ಮಾಡ್ಕೊಂಡಿರ್ತಾರೆ. ನಾನು ನನ್ನ ಬೆಳೆಯೋ ಆ ಥರದಲ್ಲಿ ಇಲ್ಲಿರೋ ಇದರಲ್ಲಿ ಎಲ್ಲವನ್ನು ಮರ್ತಿರ್ತೀನಿ, ಊರು ಕೇರಿ ಎಲ್ಲ ಮರೆತು ಎಲ್ಲವೂ ಇಲ್ಲೇ ಮಾಡ್ತಿರ್ತೀನಿ. ಅಂಥ ಟೈಮಲ್ಲಿ ಒಬ್ಬ ನನ್ನ ಫ್ರೆಂಡ್ ಫೋನ್ ಮಾಡಿ, ಏ ಚಂದ್ರು ಈ ಥರ ನಾವು ಎಲ್ಲ ಓಲ್ಡ್ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಒಂದು ಅಲ್ಯೂಮಿನಿ ಮಾಡ್ತಾಯಿದ್ವಿ, ನೀನು ಬರಬೇಕಪ್ಪ, ನೀನು ದೊಡ್ಡ ಡೈರೆಕ್ಟರ್ ಆಗಿದೆಯಾ ಇವಾಗ ನಮ್ಮ ಸ್ಕೂಲ್ ಹುಡುಗ ನೀನು, ಆಮೇಲೆ ಇವರು ಬರ್ತಿದ್ದಾರೆ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅವನು ಶಶಿ ಇದಾನಲ್ವ ಅವರು ನಮ್ಮ ಕ್ಲಾಸಲ್ಲಿ ಓದಿದ್ದು ಎಲ್ಲ ಹೇಳ್ತಾರೆ. ಹೌದಾ, ಆಮೇಲೆ ಅವ್ರು ಇದಾರೋ ಇದ್ದಾರೆ, ಅವರು ಡಿ ಸಿ ಆಗಿದ್ದಾರೆ, ಇವು ಮೂರು ಜನ ಗೆಸ್ಟ್ಗಳು ನೀನು ಹೇಳಿದ್ರೆ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಮ್ಮ ಸ್ಕೂಲಲ್ಲಿ ಪ್ರತಿದಿನ ಬೋರ್ಡ್ ಮೇಲೆ ನನ್ನ ಹೆಸರು ಬರಬೇಕು, ನಾನೇನು ಸುಭಾಷಿತ ಬರೆದ್ರೇನೋ ಅಥವಾ ನಾನು ಕವನ ಬರೆದ್ರೇನೋ ನಾನು ಫಸ್ಟ್ ಬರಬೇಕು ಅಂತ ಯಾವಾಗಲೂ ಅದೇ ನನ್ನ ಇಂಟೆನ್ಷನ್ ಯಾವಾಗಲೂ ಮುಂದೆ ಬರೋಕ್ಕೆ ಕಾರಣ ಆಗಿದ್ದು. ಇವತ್ತು ನಾನು ಅಲ್ಲಿ ಹೋದಾಗ ಗೆಸ್ಟಾಗಿ ನಾಲ್ಕು ಜನ ಹೆಸರು ಹಾಕಿರ್ತಾರೆ, ಆಮೇಲೆ ನಮ್ಮ ಮೇಸ್ಟ್ರು ಇರ್ತಾರೆ, ತುಂಬ ಇಷ್ಟಪಡೋ ಮಾಸ್ಟ್ರು ಇರ್ತಾರೆ, ಎಲ್ಲರೂ ನನ್ನ ಫ್ರೆಂಡ್ಸ್ಗಳು ಬರ್ತಾರೆ, ನನಗೆ ತುಂಬ ಖುಷಿಯಾಗುತ್ತೆ. ನನಗೆ ಈ ಥರದ್ದು ಆಸೆ ಇತ್ತು. ಅವಾಗವಾಗ ನಾನು ಹೋಗಿ ನಮ್ಮ ಮಾಸ್ಟ್ರಿಗೆಲ್ಲ ನಡ್ಕೊಂಡು ಹೋಗ್ತಿದ್ದೆ, ಊರದಲ್ಲಿ ಕಾರ್ ಹಾಕ್ಕೊಂಡು ನಿಂತ್ಕೊಂಡು ಅವ್ರನ್ನೆಲ್ಲ ನೋಡಿ ನಮ್ಮ ಮಾಸ್ಟ್ರಿಗಳು ಯಾಕೆ ಹಿಂಗಾಗ್ಬಿಟ್ಟಿದ್ದಾರೆ ಅಂತ ಆ ಫೀಲ್ ಆಗ್ತಿತ್ತು. ನನ್ನ ತಮ್ಮನೊಂದಿನ ಕೇಳ್ತೀನಿ, ನಾನು ಎನ್ ಜೆ ಪಿ ಮಾಸ್ಟ್ರ್ ಹೋಗ್ತಾಯಿದ್ರು ಬಟ್ಟ ಯಾಕೆ ಪಾಪ ಅವರು ಪಾಪ ಒಂಥರ ಆಗ್ಬಿಟ್ಟಿದ್ರು ಅಂದರೆ, ನನ್ನ ತಮ್ಮ ಹೇಳ್ತಾರೆ, ಇಲ್ಲ ಇಲ್ಲ ನನ್ನ ತಮ್ಮ ಡಾಕ್ಟ್ರ್, ಈಗ ನೀನು ಒಂದು ಸ್ಟೆಪ್ಪು ಎನ್ ಜೆ ಪಿ ಮಾಸ್ಟ್ರ್ ಇನ್ಶರ್ಟ್ ಮಾಡಿಕೊಂಡು ಬೆಲ್ಟ್ ಹಾಕ್ಕೊಂಡು ನೀಟಾಗಿ ಬರೋರು, ನಾವು ಹಳೆ ಬ್ಯಾಗ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಚಪ್ಪಲಿ ಇಲ್ಲದೆ ನಾವು ಇಲ್ಲಿಂದ ಹೋಗ್ತಿದ್ವಿ ನಮಗೆ ಊಟಕ್ಕಿಲ್ಲದೆ. ಅವಾಗ ಮಾಸ್ಟ್ರನ್ನ ನೋಡಿದಾಗ ನಿನಗೆ ಮಾಸ್ಟರ್ ಮೇಲಿದ್ದಾರೆ ಅಂತ ಅನಿಸ್ತಿತ್ತು, ಅವ್ರ ನೀಟ್ನೆಸ್ ಇಲ್ಲ. ಈಗ ನೀನು ಇನ್ನೊಂದು ಸ್ಟೆಪ್ ಮೇಲೆ ಇದೆಯಾ, ಅವ್ರಿಗಿಂತ ಮೇಲೆ ಇದೆಯಾ, ಅಂದರೆ ಬೆಂಗಳೂರಲ್ಲಿದೆಯಾ, ನೀಟ್ನೆಸ್ ಬಂದಿದೆಯಾ, ಪಾಪ ಅಲ್ಲಿ ಹೋದಾಗ ನಿನಗೆ ಅದು ಕಡಿಮೆ ಅಂತ ಅನಿಸುತ್ತೆ, ಅವ್ರು ಅಲ್ಲಿ ಹಂಗೇ ಇದ್ದಾರೆ ಮಾಸ್ಟ್ರ್ಗಳು ಅಂತಂದು ಅಂತ ಅದ್ಭುತವಾದ ಮಾತು. ಅಂದರೆ ಯಾರ್ಯಾರನ್ನ ಏನೇನೋ ಮಾಡಿ ಅವರು ಹಂಗೇ ಇರುವಂಥವ್ರು ದೇವರುಗಳಲ್ವಾ ಇವರು ಅನ್ನಿಸ್ತು ನನಗೆ. ಇವ್ರು ಕರೆದಾಗ ನಮ್ಮ ಸ್ಕೂಲ್ಗೆ ಹೋಗೋಕೆ ನಾನು ಪ್ಲ್ಯಾನ್ ಮಾಡ್ತೀನಿ, ಬಾ ನಮ್ಮ ಸ್ಕೂಲ್ಗೆ ಹೋಗ್ತಿದ್ದೀನಿ, ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಎಲ್ಲರೂ ಬರ್ತಾರೆ ಅಲ್ವೇನ್ರು ಅಂತ, ಎಲ್ಲರೂ ಕರೆಸ್ತೀನಿ. ಕರೆಸೋ ಥರ ನಾನು ಒಂಚೂರು ಉತ್ತೇಜನ ಕೊಡ್ತೀನಿ. ನಮ್ಮ ಸ್ಟಿಲ್ ನಾಗರಾಜದ ಸಿನಿಮಾದಲ್ಲಿರ್ತಾರೆ, ಮಾಮ ಅಂತ ಕರಿತೀವಿ ಅವ್ರನ್ನ. ನಮ್ಮ ಮಾಸ್ಟ್ರಿಗೆ ಬರ್ತಾರೆ, ನನ್ನ ಫ್ರೆಂಡ್ಸ್ಗಳು ಬರ್ತಾರೆ, ನೀನು ಯಾರಿಗೂ ಹೇಳ್ಬೇಡ, ನೀನು ನನಗೆಲ್ಲ ಮೆಮೊರಿಯಲ್ಲಿರ್ಬೇಕು ನನಗಿದೆಲ್ಲ. ನೀನು ಹೋಗ್ಬಿಟ್ಟು ಫಸ್ಟ್ ಸ್ಕೂಲ್ ಹತ್ರ ನಿಂತ್ಕೊಂಬಿಡು, ಎಲ್ಲ ಮೇಕಿಂಗ್ ಮಾಡು ಅಂತ ಹೇಳಿ ಸಿನಿಮಾ ಸ್ಟೈಲ್ ಮೇಕಿಂಗ್ ಮಾಡೋಕ್ಕೆ ಕಳಿಸಿ. ನಾನು ಹೋಗಿ ಇಳಿತೀನಿ, ಇಳಿದು ಸ್ಕೂಲ್ ಹತ್ರ ಹೋಗ್ತೀನಿ. ಭಾಳ ಖುಷಿಯಾಗುತ್ತೆ. ಅವತ್ತು ನಾವು ನಾಲ್ಕು ಜನ ಗೆಸ್ಟ್ ಇರ್ತೀವಿ, ನಾನು ಸಿನಿಮಾ ರಂಗದಿಂದ, ನಾನು ಇವತ್ತು ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಓನರ್ ಶಶಿ ಅಂತ ಇದ್ದಾರೆ ಅವರು, ಮತ್ತು ಇನ್ನೂ ಒಂದು ಇಬ್ಬರು ಡಾಕ್ಟ್ರ್ ಆಗಿದ್ದಾರೆ, ಅವರೆಲ್ಲ ಒಂದು ನಾಲ್ಕು ಜನ ಚೀಫ್ ಗೆಸ್ಟ್ಗಳು. ಅಂದರೆ ಒಬ್ಬರು ಅಡ್ವೊಕೇಟ್ ಆಗಿದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿ, ಸಾರಿ ಜಡ್ಜ್ ಅವರು, ಜಡ್ಜ್ ಅವರು ನಮ್ಮ ಸ್ಕೂಲಲ್ಲಿ ಹೋದ್ರು, ನಾಲ್ಕು ಜನ ಗೆಸ್ಟ್ಗಳು. ಸೊ ನಮ್ಮ ಸ್ಕೂಲ್ ಮುಂದೆ ಹೋಗಿ ನಿಂತರೆ ಕಣ್ಣಲ್ಲಿ ಬರುತ್ತೆ ಸರ್. ಅಲ್ಲಿಗೆ ನಾನು 2 ಕಿಲೋಮೀಟ್ರು ಬಸ್ ಇಳಿದು ಓಡ್ತಾ ಹೋಗ್ತಿದ್ವಿ. ಯಾವತ್ತು ಶರ್ಟ್ ಇರ್ತಿರ್ಲಿಲ್ಲ, ಅಲ್ಲೆಲ್ಲ ರೌಂಡ್ ಓಡಿಸೋರು ಎಲ್ಲ ನೆನಪಾಗುತ್ತೆ ನನಗೆ. ಅಂದರೆ ಎಲ್ರಿಗೂ ಎಲ್ಲ ನೆನಪಾಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ನನಗೆ ಹೇಗೆ ಹುಟ್ಟಿತು ಚಾರ್ಮಿನಾರ್ ಅಂತ. ಅದಾದಮೇಲೆ ಬೇರೆ ಬೇರೆ ಭಾಷೆಯಲ್ಲೆಲ್ಲ ನಮ್ಮನ್ನು ನಮ್ಮ ಸಿನಿಮಾ ಇನ್ಸ್ಪೈರ್ ಆಗಿ ಸಿನಿಮಾಗಳನ್ನ ಮಾಡಿದ್ರು. ಇರಲಿ, ಅಲ್ಲಿ ಹೋದಾಗ ನನ್ನನ್ನು ಮಾತಾಡೋಕ್ಕೆ ಕರೀತಾರೆ ಸರ್. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೂತಿರ್ತಾರೆ. ಅವತ್ತು ಸ್ಟಿಲ್ ನಾಗರಾಜ್ ಎಲ್ಲ ಮೇಕಿಂಗ್ ಮಾಡ್ತಿರಲ್ಲ, ಆ ಮೇಕಿಂಗಲ್ಲಿರೋದೇ ಸಿನಿಮಾ, ನಮ್ಮ ಚಾರ್ಮಿನಾರ್ ಸಿನಿಮಾ. ನಾನು ಹೇಳ್ತೀನಿ, ಅವತ್ತು ರಿಯಲ್ ಸ್ಪಾಂಟಿನಿಯಸ್ಗೆ ಬಂದಿದ್ದು, ನಾನು ಮೈಕ್ ಹತ್ರ ನಿಂತ್ಕೊಂಡಿದ್ದ ತಕ್ಷಣ 10 ನಿಮಿಷ ಮಾತು ಬರಲ್ಲ, ಅಳು ಬಂದ್ಬಿಡ್ತು. ಮೇಕಿಂಗಲ್ಲಿದ್ದು ರಿಯಲ್ ವಿಡಿಯೋದಲ್ಲಿದೆ, ಅಳು ಶಟ್ ಆಗ್ಬಿಡ್ತದೆ ನನಗೆ. ಯಾಕೆ ಅಂತಂದರೆ ಅವತ್ತು ನಾನು ತುಂಬ ಭಯ ಪಟ್ಕೊಂಡು ನೋಡ್ತಿದ್ದು ಬಿ ಎನ್ ಎಮ್ ಮಾಸ್ಟ್ರು. ಇವತ್ತು ನಮ್ಮನ್ನು ನೋಡಿದ್ರೆ ಏನೋ ಒಂಥರ ನೋಡಿದ್ ನಾನು ಸರ್ ನಮಸ್ಕಾರ ಅಂತಂದರೆ, ಹಾಂ ನಮಸ್ಕಾರ ಅಂತ. ಅವನ್ಚೂರು ನಾವೇನೋ ಬೆಳೆದ್ಬಿಟ್ಟಿದ್ವಿ ಅಂತ ಅವ್ರು ಎದುರ್ತಾ ಇದ್ರು. ಎಲ್ಲ ಮಾಸ್ಟ್ರುಗಳೆಲ್ಲ ಹಿಂದೆ ಕೂತಿದ್ರು, ಹುಡುಗರೆಲ್ಲ ನಾವು ಹಂಗೆ ನಾನು ಹಿಂಗೆ ಎಲ್ಲ ಮುಂದೆ ಕೂತಿದ್ರು. ನಾವು ಎದುರ್ಕೋತಿದ್ದು ಎಲ್ಲ ಮಾಸ್ಟ್ರುಗಳು ಹಿಂದೆ ಕೂತಿದ್ದಾರೆ, ಎಲ್ಲ ಹುಡುಗರು ಮುಂದೆ ಕೂತಿದ್ರು. ಅವತ್ತು ನಾನು ಸ್ಪಾಂಟೇನಿಯಸ್ಸಾಗಿ ಒಂದು ಸ್ಪೀಚ್ ಮಾಡ್ತೀನಿ, ಹೃದಯದಿಂದ ಮಾತಾಡಿದ ಮಾತುಗಳವು, ಚಾರ್ಮಿನಾರ್ ಪ್ರೇಮ್ ಹತ್ರ ಎಳಿಸಿದ್ದೀನಿ ಆ ಮಾತುಗಳನ್ನು. ಏನು ಅಂತಂದರೆ, ಇವತ್ತು ನಾನು ಡಾಕ್ಟ್ರು, ನೀನು ಇಂಜಿನಿಯರು, ಡೈರೆಕ್ಟ್ರು, ಯಾವುದು ಇದು ಎಲ್ಲ ಹೇಳ್ತಾ ಇದ್ದೀವಿ, ಕಂಟ್ರೋಲ್ ಮಾಡ್ಕೊಂಡು ಹತ್ತೂಟ ಎಲ್ಲ ನಿಲ್ಲಿಸ್ಬಿಟ್ಟು ಹೇಳಿದೆ. ನೋಡಿ, ನಮ್ಮಗಳನ್ನೆಲ್ಲ ಮಾಡಿದವ್ರು ಇವತ್ತು ಹಾಗೆ ಇದ್ದಾರೆ ನೋಡಿ ಹಿಂದ್ಗಡೆ. ಇವತ್ತು ನಮ್ಮನ್ನು ಮುಂದೆ ಕೂರಿಸಿ ಹಿಂಗೆ ಇದೇ ಥರ ಕಣ್ಣಲ್ಲಿ ಬಂದ್ಬಿಡ್ತು ನನಗೆ. ಇವತ್ತು ಸ್ಟಿಲ್ ನಮ್ಮಗಳೆಲ್ಲ ಮುಂದೆ ಕೂರಿಸಿ, ನಾವು ಯಾರೋ ಅವ್ರನ್ನ ನೋಡ್ತಾ ಇಲ್ಲ, ನೋಡೋರೆಲ್ಲ ಇವತ್ತು ಹಿಂದೆ ಕೂತಿದ್ದಾರೆ. ನಮ್ಮಗಳನ್ನೆಲ್ಲ ಏನೇನೋ ಮಾಡಿಬಿಟ್ಟು ಅವರು ಅವರಾಗೇ ಇದ್ದಾರೆ ಅಂತ ನಾನು ರಿಯಲ್ಲಾಗಿ ಸ್ಪೀಚ್ ಮಾಡ್ತೀನಿ. ಇದನ್ನು ಸಖತ್ ಅಳು ಬಂದ್ಬಿಡ್ತು ನಂಗೆ. ಇಡೀ ಇಡೀ ಸ್ಕೂಲು ಅಳು ಸ್ಟಾರ್ಟ್ ಆಗ್ಬಿಡ್ತದೆ. ಅಂದರೆ ರಿಯಲ್ ಅಲ್ವಾ ಅಂತ ನನ್ನ ಹೃದಯದಿಂದ ಬಂದ ಮಾತುಗಳು ಎಲ್ಲ ಆದಮೇಲೆ ನನಗೆ ನೋಡಿ, ಓದುವಾಗ ನನಗೆ ಎಜುಕೇಷನ್ ಕೊಡ್ತೀವಿ ಸ್ಕೂಲು, ಇವತ್ತು ನೀವೇನೋ ಕರೆದ್ರಿ, ಇವತ್ತು ನಾವು ಡೈರೆಕ್ಟರ್ ಆಗಿದ್ದೀವಿ, ನಿಮ್ಗೆ ಕೊಟ್ಟಂತ ಇದ್ರೆ ಏನೇನೋ ಆಗಿದ್ದೀವಿ ಎಲ್ಲರೂ. ಇವತ್ತು ನೀವು ಕರೆದಿದ್ದ ದಿನವೂ ವೇಸ್ಟ್ ಆಗ್ತಾ ಇಲ್ಲ ನನಗೆ. ಇವತ್ತು ನನಗೊಂದು ಇದು ಕತೆ ಅನ್ನಿಸ್ತಾ ಇದೆ, ಇದನ್ನೇ ಕತೆ ಮಾಡಿಬಿಟ್ರೆ ಸುಪ್ಪರ್ ಡೂಪರ್ ಇಟ್ಟಾಗುತ್ತೆ, ಇದಕ್ಕೆ ಎಷ್ಟು ಕೋಟಿ ಬೆಲೆ ಕಟ್ಟಬೇಕು ಗೊತ್ತಿಲ್ಲ ಈ ಕತೆಗೆ. ಇವತ್ತು ನಾನು ಬಂದು ಇಲ್ಲಿ ಸಿಚುವೇಶನಲ್ಲಿ ಇರೋದು ಕೂಡ ಒಂದು ಕತೆ ಆಗ್ತಾ ಇದೆ ನನಗೆ. ಈ ಸ್ಕೂಲ್ ಇವತ್ತು ನನಗೊಂದು ಗಿಫ್ಟ್ ಕೊಡ್ತಾ ಇದೆ, ಅದನ್ನೇ ನಾನು ಸಿನಿಮಾ ಮಾಡ್ತೀನಿ. ಈ ಚಾರ್ ಮಿನಾರ್ ಅಂತಲೇ ಸಿನಿಮಾ ಮಾಡ್ತೀನಿ.
ನೋಡಿ ಬೆಳೀತಾ ಆವತ್ತು ಸ್ಪಾಂಟಿನಿಯಸ್ಗೆ ಹೇಳ್ತೀನಿ, ನಾವು ಹುಟ್ಟಕ್ಕೆ ಕಾರಣ ಆಗೋ ತಂದೆ ತಾಯಿಗಳು, ನಮ್ಮ ಜೊತೆ ಜೊತೆ ಬೆಳೆಯೋ ಫ್ರೆಂಡ್ಸ್ಗಳು, ನಾವು ಲವ್ ಮಾಡ್ತೀವೋ ಮಾಡಲ್ವೋ ನಮ್ಮ ಮನಸ್ಸಲ್ಲಿ ಬಂದೋಗಂಥ ಒಂದು ಹುಡುಗಿ, ಅವಳು ಹೆಂಡತಿ ಆಗಿರ್ಬೋದು ಅಥವಾ ಇಷ್ಟಪಡೋ ಹುಡುಗಿನೇ ಆಗಿರ್ಬೋದು ಒಂದು ಹುಡುಗಿ. ಸೊ ಎಗೈನ್ ಇನ್ನೊಂದೇನೋ ಹೇಳ್ತೀನಿ, ನಮ್ಮನ್ನೆಲ್ಲ ಬದುಕೋದಕ್ಕೆ ಅಕ್ಷರದಾನ ಮಾಡಿದ ಈ ಗುರುಗಳು, ಈ ನಾಲ್ಕು ಪಿಲ್ಲರ್ಗಳು ಲೈಫಲ್ಲಿ ಕರೆಕ್ಟಾಗಿ ಸ್ನೇಹಿತರುಗಳು ಸಿಕ್ಬಿಟ್ರೆ, ಈ ನಾಲ್ಕು ಪಿಲ್ಲರ್ಗಳು ಸಿಕ್ಬಿಟ್ರೆ ಕರೆಕ್ಟ್ ಇದ್ದರೆ ಅವನು ಅಗ್ರಸ್ಥಾನದಲ್ಲಿರ್ತಾನೆ. ಅದು ಪ್ರತಿಯೊಬ್ಬರಿಗೂ ಬೇಕು. ಈ ಚಾರ್ ಮಿನಾರ್ಸ್ ಕರೆಕ್ಟಾಗಿರಬೇಕು ಅಂತ ಹೇಳ್ತೀನಿ. ಇದನ್ನೇ ಸಿನಿಮಾ ಮಾಡ್ತೀನಿ. ಇವತ್ತು ನನಗೊಂದು ಗಿಫ್ಟ್ ಕೊಡ್ತು ನನ್ನ ಸ್ಕೂಲು ಅಂತ ಹೇಳ್ತೀನಿ ಇದನ್ನು. ಸೊ ಹಂಗೆ ಅಲ್ಲಿಂದ ನಮ್ಮ 5 ಕಿಲೋಮೀಟರ್ ನಮ್ಮ ಹಳ್ಳಿಗೆ ಬರ್ತಾ 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 ಸುಮ್ಮನೆ ಕಣ್ಣು ಮುಚ್ಕೊಂಡು ಗ್ಲಾನ್ಸ್ ಮಾಡ್ಕೊಳ್ತೀನಿ. ಸರ್, ನೀವು ನಂಬಲ್ಲ, ಅಷ್ಟೇ ಸ್ಕ್ರೀನ್ ಪ್ಲೇ. ಅಲ್ಲಿಂದ ಬರ್ತಾ ತಲೆಗೆ ಹಾಕ್ಕೊಳ್ತೀನಿ. ನನ್ನ ಫ್ರೆಂಡ್ ಜಿಮ್ ಮಂಜು ಅಂತ ಇರ್ತಾನೆ. ಮಂಜು, ನನಗೊಂದು ಕತೆ, ಅದ್ಭುತವಾದ ಕತೆ ಬಂದಿದೆ ನನ್ನ ಸ್ಕೂಲಿಂದ, ಇದನ್ನು ಸಿನಿಮಾ ಮಾಡ್ತೀನಿ, ನೀನು ಇನ್ವೆಸ್ಟ್ ಮಾಡ್ತೀಯಾ ಅಂತ ಕೇಳ್ತೀನಿ. ಸೂಪರ್ ಗ್ಯಾರಂಟಿ ಇಷ್ಟ ಆಗುತ್ತೆ ಮಂಜು, ನೀನು ಸಿನಿಮಾ ಮಾಡ್ತೀಯಾ ಅಂತ ಕೇಳ್ತೀನಿ, ಅಂದರೆ ಪ್ರೊಡ್ಯೂಸ್ ಮಾಡ್ತೀಯಾ ಅಂತ ಕೇಳ್ತೀನಿ. ಅವನು ಹ್ಞೂ ಅಂತಾನೆ. ನನ್ನ ಮಂಜು ಹಂಗೆ ಅಂದ್ಕೊಂಡು ಶುರುವಾಗುತ್ತೆ, ನನ್ನ ಸ್ನೇಹಿತಿಂದ ಶುರು ಆಗೋಗುತ್ತೆ, ಮೂರ್ತಾಗುತ್ತೆ. ಕಾರಣಾಂತರಗಳಿಂದ ಅವ್ರಿಗೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಅವ್ರ ಸ್ನೇಹಿತ ಒಬ್ಬರು ಯಾರೋ ಒಬ್ಬರು ಸ್ನೇಹಿತರು ಮಿಸ್ ಮಾಡ್ತಾರೆ. ಶುರುವಾಗಿದ್ದ ಸಿನಿಮಾ ನಿಲ್ಲೋ ಪೊಸಿಷನ್ಗೆ ಬಂದ್ಬಿಡುತ್ತೆ ಅಗೇನ್ ನಂದು. ಸೊ ಆವಾಗ ಚಾರ್ಮಿನಾರ್ ನಿಲ್ಲಬಾರದು ಅಂತೇಳಿ ನನ್ನ ಫ್ರೆಂಡ್ ಮೇಲೆ ನಾನು ಬ್ಲೇಮ್ ಮಾಡಲ್ಲ, ಅವರು ಸ್ನೇಹಿತರು ಇದು ಮಾಡ್ತಾರೆ. ನನ್ನ ತುಂಬ ನನ್ನ ಅಣ್ಣ ಬಾಬಣ್ಣ ಅಂತ, ನಮ್ಮ ಅಣ್ಣ ಅವರು ನಮ್ಮ ತಮ್ಮನ ಮದುವೆ ಆಗಿರೋ ಅವರ ಅಕ್ಕನ ಗಂಡ, ನಮ್ಮ ರಿಲೇಟಿವು, ನನ್ನ ತುಂಬ ಇಷ್ಟಪಡ್ತಕ್ಕಂಥ ನಮ್ಮ ಗಾಡ್ ಫಾದರು. ಚಂದ್ರಣ್ಣ, ನಿನ್ನ ಸಿನಿಮಾ ಯಾವತ್ತೂ ನಿಲ್ಲಬಾರ್ದು, ಈ ಸಿನಿಮಾ ನೀನೇ ಪ್ರೊಡ್ಯೂಸ್ ಮಾಡು, ನಾನು ನಿನ್ನ ಜಾಬ್ ನಿನ್ನ ನಾನು ನಿನ್ನ ಜೊತೇಲಿ ಇರ್ತೀನಿ, ಬೆನ್ನಿಂದ ಇರ್ತೀನಿ ಅಂತೇಳಿ ನನ್ನನ್ನು ಪ್ರೇರೇಪಿಸಿ ಮಂಜುನಾಥ್ ಬಾಬು ಅವರು, ನನ್ನ ಕೋ ಬ್ರದರು, ನಿಂದೇ ಬ್ಯಾನರ್ ಕಟ್ಕೋಬೇಕು, ಇನ್ನ ಮೇಲೆ ನಿಂದೇ ದಾರಿ ಇರಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ನಿಲ್ತು ಅಂತ ನಿನ್ನ ಜೀವನದಲ್ಲಿ ಬರಬಾರ್ದು. ನಾನಿದ್ದೀನಿ ನಿಮ್ಮ ಅಣ್ಣ, ನನ್ನ ಮೇಲೆ ಅಷ್ಟೊಂದು ಒಳ್ಳೆ ಇದಿಟ್ಟು ನನ್ನ ಬೆನ್ನೆಲ್ ಬಾಗ್ ನಿಂತು ನಂದು ಬ್ಯಾನರನ್ನು ಕಟ್ಕೊಡ್ತಾರೆ ನಮ್ಮ ಬಾಬಣ್ಣ. ಅದಕ್ಕೆ ನಮ್ಮ ಮನೆ ದೇವರು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಅಂತ ಹೆಸರಿಟ್ಟು ರಿಜಿಸ್ಟರ್ ಮಾಡ್ತೀನಿ. ನಂದೇ ಬ್ಯಾನರಲ್ಲಿ ಸಿನಿಮಾ ಶುರು ಮಾಡ್ತೀನಿ, ಚಾರ್ಮಿನಾರ್. ಚಾರ್ಮಿನಾರು ಒಂದು ಚಿಕ್ಕ ಬಡ್ಜೆಟಲ್ಲಿ ಚೊಕ್ಕವಾಗಿ ಸಿನಿಮಾ ಆಗುತ್ತೆ. ಅದನ್ನು ಎಷ್ಟು ಪ್ರೀತಿಯಿಂದ ಮಾಡಿದ್ವಿ ಅಂತಂದರೆ, ಪ್ರೇಮವ್ರೇ ಮನೆಯಿಂದ ಡ್ರೆಸ್ ಹಾಕೊಂಡ್ಬರ್ತಿದ್ರು. ಪ್ರೇಮವ್ರಿಗೆ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾನು ನೋಡಿದಂಥ ಅದ್ಭುತವಾದ ಪ್ರೀತಿ ಉಳ್ಳಂಥ ಒಬ್ಬ ಅದ್ಭುತವಾದ ಹೃದಯವಂತ ಪ್ರೇಮ್, ಹೃದಯವಂತ ಪ್ರೇಮ್, ನಾನು ಭಾಳ ಇಷ್ಟಪಡ್ತೀನಿ ಮನೆ ಆ ವ್ಯಕ್ತಿನ. ಎಲ್ಲ ಸೇರೋಣ ಟೀಮ್ ಥರ, ಎಗೇನ್ ಚಾರ್ಮಿನಾರ್ ಥರ, ತಾಜ್ ಮಹಲ್ ಥರ ಒಂದು ಚಾರ್ಮಿನಾರ್ ಕಟ್ಟಿದೆ. ಆ ಚಾರ್ಮಿನಾರ್ ಯಾವ ಮಟ್ಟಕ್ಕೆ ಅಂದರೆ ನೋಡಿ, ಇವತ್ತು ಇಲ್ಲಿ ಒಂದಿದೆ ಅಲ್ಲೊಂದಿದೆ, 2 ರಾಜ್ಯ ಪ್ರಶಸ್ತಿಗಳು ತಂದುಕೊಡ್ತು. ಅದು ತೆಲುಗುಗೆ ರಿಮೇಕ್ ಆಯಿತು, ನಾನೇ ಹೋಗಿ ಡೈರೆಕ್ಷನ್ ಮಾಡಿದೆ ತೆಲುಗಲ್ಲಿ, ದೊಡ್ಡ ಲ್ಯಾಂಗ್ವೇಜ್ ಅನ್ನೋ ಕಂಪ್ನಿಲಿ. ನಾನೀ ಕತೆ ಕೇಳಿ ಇಷ್ಟಪಟ್ಟರು, ನಾಗಚೈತನ್ಯ ಇಷ್ಟಪಟ್ಟರು. ನನಗೆ ಆಪ್ಷನ್ಗಳಿತ್ತು, ನಾಗಚೈತನ್ಯ, ನಾನಿ ಮತ್ತು ಸುಧೀರ್ ಬಾಬು, ಮಹೇಶ್ ಬಾಬು ಅಳಿಯ, ನಾನು ಮಹೇಶ್ ಬಾಬು ಅಳಿಯನ್ನು ಆಯ್ಕೆ ಮಾಡಿಕೊಂಡೆ. ಲ್ಯಾಂಗ್ವೇಜ್ಗೆ ಡೈರೆಕ್ಷನ್ ಮಾಡಿದೆ. ಜೈಪುರ್ ಫಿಲ್ಮ್ ಫೆಸ್ಟಿವಲ್, ಜೈಪುರ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡು ಕೂಡ ಸಿಕ್ತು ತೆಲುಗು ಸಿನಿಮಾಗೆ. ಅಲ್ಲಿ ಲೆಜೆಂಡು ದಾಸರಿ ನಾರಾಯಣರಾವ್ ಅವರು ನನ್ನ ಮನೆಗೆ ಕರೆಸಿ, ಆಫ್ಟರ್ 20 ಇಯರ್ಸ್ ನಮಗೆ ಒಂದು ಫೆಸ್ಟಿವಲಲ್ಲಿ ಈ ಥರದ್ದೊಂದು ಅವಾರ್ಡ್ ತಂದಿದೆಯಾ ಅಂತೇಳಿ ಮನೆಗೆ ಕರೆದು ಸನ್ಮಾನ ಮಾಡಿದ್ರು. ಸೊ ಚಾರ್ಮಿನಾರು ನಂದೊಂದು ಬ್ಯಾನರ್ಗೆ ಫಸ್ಟ್ ಟೈಮ್ 100 ಡೇಸ್ ಆಯಿತು. ನನ್ನ ಡೈರೆಕ್ಷನ್ ತಾಜ್ ಮಹಲ್ 100 ಡೇಸ್ ಆಯಿತು, ನನ್ನ ಬ್ಯಾನರು ಡೈರೆಕ್ಷನ್ಗೂ 100 ಡೇಸ್ ಆಯಿತು, ಬೇರೆ ಭಾಷೆಗೋಯಿತು. ಅಲ್ಲಿ ನನ್ನ ಬ್ಯಾನರು ಸೃಷ್ಟಿಯಾಯಿತು ಸರ್, ಚಾರ್ಮಿನಾರಲ್ಲಿ. ಅಲ್ಲಿಂದ ಹಿಂದಕ್ಕೆ ನೋಡಲೇ ಇಲ್ಲ, ನಂದೇ ಬ್ಯಾನರು ಶುರು ಮಾಡಿಕೊಂಡೆ. ನನ್ನ ಕನಸುಗಳಿಗೆ ಇನ್ನೊಬ್ಬರ ಹಣದ ಜೊತೆ ಆಟಾಡೋದು ಬೇಡ, ನನ್ನ ಕನಸುಗಳು ನನ್ನ ಜೊತೆನೇ ಸಾಗಲಿ ಅಂತ ಹೇಳಿ ಇಂಡಸ್ಟ್ರಿಯಲ್ಲಿ ನಂದೇ ಒಂದು ವೇ. ನಾನು ಇಲ್ಲಿಂದ ನಾನು ಇನ್ನೊಬ್ಬರು ತಂಟೆಗೆ ಹೋಗಲ್ಲ, ಒಬ್ರು ಕೆಟ್ಟದ್ದು ಮಾತಾಡೋಲ್ಲ, ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ. ನನ್ನನ್ನು ನೋಡದೇ ಇರೋರಿಗೆ ಇವನು ಏನೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ. ನಾನು ನಂದೇ ರಹದಾರಿ ಕತೆ ಮಾಡ್ಕೊಳ್ತೀನಿ. ನನ್ನ ಕತೆಗೆ ಯಾರು ಸೂಟಾಗುತ್ತೋ, ಅದು ಸೂಪರ್ ಸ್ಟಾರ್ ಇರ್ಬೋದು, ಚಿಕ್ಕಿರ್ಬೋದು, ನನ್ನ ಕಲಾವಿದ ಅಷ್ಟೇ. ನನ್ನ ಕತೆಗೆ ಸೂಟಾಗೋಂಥ ನಾಯಕರನ್ನ ಆಯ್ಕೆ ಮಾಡ್ಕೊಳ್ತೀನಿ. ಒಂದು ಸೌಹಾರ್ದಯುತವಾಗಿ ನನ್ನ ಜೊತೆ ಹೃದಯವಂತರ ಜೊತೆ ನಾನು ನೀಟಾಗಿ ಕೆಲಸ ಮಾಡಿಕೊಂಡು ಇವತ್ತು ಒಂದು ಬೇರೆದ್ದೇ ದಾರಿಯಲ್ಲಿ ಕಟ್ಕೊಂಡು ನೀಟಾಗಿ ಸಿನಿಮಾಗಳು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬ್ಯಾನರ್ ಒಳಗಡೆ ಚಾರ್ಮಿನಾರ್ ಆಯಿತು, ನಂದೇ ಬ್ಯಾನರ್ ಒಳಗಡೆ ನನ್ನ ಸ್ನೇಹಿತ, ಇದು ಹೇಳಲೇಬೇಕು. ನನ್ನ ಸ್ನೇಹಿತ ಅಂತಂದರೆ ಒಂದು 2 ಸಿನಿಮಾ ಜೊತೇಲಿ ಮಾಡಿದ್ವಿ. ಅದಾದಮೇಲೆ ನನ್ನ ಸಿನಿಮಾದ್ರು ಒಂದು ಸಿನಿಮಾ ಕೆಲಸ 2 ಸಿನಿಮಾ ಕೆಲಸ ಮಾಡಿದರು. ಅವ್ರನ್ನ ಒಂದು ಸತಿ ಅವ್ರ ಮನೆಗೆ ಹೋಗಿ ನೋಡಿದಾಗ ಅನ್ನಿಸ್ತು, ನಾವೆಲ್ಲ ಇವ್ರಿಗೆ ಸಪೋರ್ಟ್ ಮಾಡದೆ ಹೋದರೆ ಇವರು ಡೈರೆಕ್ಟ್ರ್ ಆಗೋದು ಯಾವಾಗ ಅಂತ ಅನ್ನಿಸ್ತು ಸೀನಿಯರು. ಅವಾಗ ಹೇಳಿದೆ ನಾನು, ನೀವೆಲ್ಲ ಊರಿಗೆ ಹೋಗೋದು ಬೇಡ, ನಾನು ಇದ್ದೀನಿ ಬನ್ನಿ ಅಂತೇಳಿ. ದೇವ್ರು ನನಗೆ ಕೊಟ್ಟಾಗ ನೀವು ಮಾಡಿ ಅಂತೇಳಿ ಸ್ವಲ್ಪ ನಾನು ನನ್ನ ಹತ್ರ ಇದ್ದಂಥದ್ದು ಹಣಕ್ಕೆ ಇನ್ನೂ ಸ್ವಲ್ಪ ಹಂಚಿಕೊಂಡು, ನನ್ನ ಜೊತೆಯಲ್ಲಿದ್ದಕ್ಕಂಥ ವ್ಯಕ್ತಿ ಕೂಡ ಅಸೋಸಿಯೇಟ್ ಡೈರೆಕ್ಟ್ರು ಶಿವಮೂರ್ತಿ, ಇವತ್ತು ತೇಜಸ್ ಅಂತ ಅವ್ರ ಹೆಸರು ನಾಮಕರಣ ನಾನೇ ಮಾಡಿದೆ ಶಿವಮೂರ್ತಿಗೆ, ಶಿವಮೂರ್ತಿನ ಡೈರೆಕ್ಟ್ ಮಾಡಪ್ಪ ಅಂತ ಹೇಳಿ
ಮಳೆ ಅಂತಕ್ಕಂತಹ ಒಂದು ಸಿನಿಮಾನ ಶಿವಮೂರ್ತಿಗೋಸ್ಕರವಾಗಿ ನಾನು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಮಳೆ ನನ್ನ ಜೊತೆಯೂ ಬೆಳಿಬೇಕು ಅಂದ್ಕೊಂಡು, ಮತ್ತು ಜಯರಾಮ ಅಂತ ಒಂದು ಹುಡುಗ ನನ್ನ ಜೊತೆ ಕೆಲಸ ಮಾಡ್ತಿದ್ದ, ಅವನಿಗೂ ಕೂಡ ನನ್ನ ಕೋ ಬ್ರದರು ಬಾಬಣ್ಣ ಅಂತಿದ್ರು, ಅವ್ರಿಗೆ ಹೇಳಿ ಅವ್ರಿಗೂ ಒಂದು ಸಿನಿಮಾ ಕೊಡಿಸಿದೆ. ಜೊತೆಯಲ್ಲಿರೋರು ಇಬ್ಬರಿಗೂ ಒಂದು ಸಿನಿಮಾ ಕೊಡಿಸಿ ನಾನು ಒಂದು ಬ್ರಹ್ಮ ಅನ್ನೋ ಸಿನಿಮಾಗೆ ನಮ್ಮ ಬ್ರದರ್ದೇ ಶುರು ಮಾಡಿಕೊಂಡೆ. ನನ್ನದೇ ಬ್ಯಾನರಲ್ಲಿ ನಮ್ಮ ಬ್ರದರ್ದು ಇಲ್ಲ ನಂದು, ಈ ಥರ ಜರ್ನಿ ಶುರುವಾಯಿತು.